ನಮಸ್ತೆ ವೀಕ್ಷಕರೇ. ಇಂಡಿಯನ್ ಪ್ರೀಮಿಯರ್ ಲೀಗ್ ನ ದ್ವಿತೀಯಾರ್ಧಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 15ರವರೆಗೆ ನಡೆಯಲಿರುವ ಐಪಿಎಲ್ ನ ಉಳಿದ 31 ಪಂದ್ಯಗಳಿಗೆ ಅನೇಕ ವಿದೇಶಿ ಸ್ಟಾರ್ ಆಟಗಾರರು ಅಲಭ್ಯರಾಗುವ ಸಾಧ್ಯತೆ ಇದೆ. ಇದೇ ಕಾರಣದಿಂದ ಬಿಸಿಸಿಐ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ದಿನಾಂಕ ಬದಲಿಸುವಂತೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೋರ್ಡ್ಗೆ ಮನವಿ ಮಾಡಿತ್ತು. ಅದರಂತೆ ವಿಂಡೀಸ್ ಕ್ರಿಕೆಟ್ ಮಂಡಳಿ ಸೆಪ್ಟೆಂಬರ್ 15ರೊಳಗೆ ಸಿಪಿಎಲ್ ಮುಗಿಸುವುದಾಗಿ ಬಿಸಿಸಿಐಗೆ ತಿಳಿಸಿದೆ. ಇದರಿಂದ ವೆಸ್ಟ್ ಇಂಡೀಸ್ ಆಟಗಾರರು ಹಾಗೂ ಸಿಪಿಎಲ್ ನಲ್ಲಿ ಭಾಗವಹಿಸುವ ಕ್ರಿಕೆಟರುಗಳು ಐಪಿಎಲ್ಗೆ ಲಭ್ಯರಲಿದ್ದಾರೆ. ಆದರೆ ಇಂಗ್ಲೆಂಡ್ ಆಟಗಾರರು ಐಪಿಎಲ್ನ ಉಳಿದ ಪಂದ್ಯಗಳಿಗೆ ಲಭ್ಯರಿರುವುದಿಲ್ಲ ಎಂಬುದನ್ನು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಸ್ಪಷ್ಟಪಡಿಸಿದೆ. ಸೆಪ್ಟೆಂಬರ್ ಅಕ್ಟೋಬರ್ ನಡುವೆ ಇಂಗ್ಲೆಂಡ್ ಸರಣಿ ಆಡಬೇಕಿದ್ದು, ಹೀಗಾಗಿ ರಾಷ್ಟ್ರೀಯ ತಂಡದಲ್ಲಿರುವ ಇಂಗ್ಲೆಂಡ್ ಆಟಗಾರರು ಐಪಿಎಲ್ ನಿಂದ ಹೊರಗುಳಿಯಲಿದ್ದಾರೆ ಎಂದು ಸಿಸಿಬಿ ನಿರ್ದೇಶಕ ಆಶ್ಲೇ ಜೇಲ್ಸ್ ತಿಳಿಸಿದ್ದಾರೆ. ಅತ್ತ ಆಸ್ಟ್ರೇಲಿಯಾ ಕೂಡ ವೆಸ್ಟ್ ಇಂಡೀಸ್ ಹಾಗೂ ಶ್ರೀಲಂಕಾ ವಿರುದ್ಧ ಸರಣಿ ಆಡಬೇಕಿದೆ. ಈಗಾಗಲೇ ಈ ಸರಣಿಗಾಗಿ ತಂಡವನ್ನು ಪ್ರಕಟಿಸಲಾಗಿದ್ದು, ಹಲವು ಆಟಗಾರರು ರಾಷ್ಟ್ರೀಯ ತಂಡದಲ್ಲಿದ್ದಾರೆ. ಇನ್ನು ರಾಷ್ಟ್ರೀಯ ತಂಡದಿಂದ ವಿಶ್ರಾಂತಿ ಹೆಸರಿನಲ್ಲಿ ಹೊರಗುಳಿದಿರುವ ಆಟಗಾರರು ಐಪಿಎಲ್ ಆಡಲು ಕ್ರಿಕೆಟ್ ಆಸ್ಟ್ರೇಲಿಯಾ ಅನುಮತಿ ನೀಡುವುದಿಲ್ಲ ಎನ್ನಲಾಗಿದೆ. ಇದರಿಂದ ಇದೀಗ ಐಪಿಎಲ್ನ ಫ್ರಾಂಚೈಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಏಕೆಂದರೆ ಬಹುತೇಕ ಐಪಿಎಲ್ ತಂಡಗಳಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಆಟಗಾರರೇ ಕೀ ಪ್ಲೇಯರ್ಸ್ ಆಗಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಎರಡೂ ದೇಶಗಳ ಆಟಗಾರರ ಅಲಭ್ಯತೆಯು ತಂಡದ ಒಟ್ಟಾರೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಲಿದೆ. ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಜೊತೆ ಬಿಸಿಸಿಐ ಮಾತುಕತೆಗೆ ಮುಂದಾಗಿದೆ. ಈಗಾಗಲೇ ರಾಷ್ಟ್ರೀಯ ಸರಣಿಗಳ ದಿನಾಂಕದಲ್ಲಿ ಬದಲಾವಣೆ ಮಾಡಿಕೊಡುವಂತೆ ಬಿಸಿಸಿಐ ಮನವಿ ಮಾಡಿದ್ದು, ಇಂಗ್ಲೆಂಡ್ ಆಸೀಸ್ ಕ್ರಿಕೆಟ್ ಮಂಡಳಿಗಳ ಮನವೊಲಿಸಲು ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಮುಂದಾಗಿದ್ದಾರೆ. ಈ ಮಾತುಕತೆ ಯಶಸ್ವಿಯಾದರೆ ಐಪಿಎಲ್ನ ಉಳಿದ 31 ಪಂದ್ಯಗಳಲ್ಲಿ ಎಲ್ಲಾ ರಾಷ್ಟ್ರಗಳ ಆಟಗಾರರು ಭಾಗವಹಿಸುವುದು ಖಚಿತವಾಗಲಿದೆ. ಅಲ್ಲದೆ ಯುಎಇ ಮೈದಾನದಲ್ಲಿ ಬಲಿಷ್ಠ ತಂಡಗಳ ನಡುವಣ ಕದನ ಏರ್ಪಡಲಿದೆ. ನಿಮ್ಮ ಪ್ರಕಾರ ಮರಳುಗಾಡಿನ ಮೈದಾನದಲ್ಲಿ ಯಾರು ಕಪ್ ಗೆಲ್ಲಲಿದ್ದಾರೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.